नमस्कार वीक्षकरे वरमहालक्ष्मी हब्बद शुभाशयगळु नानु इवत्तु गिरीश अन्नोर मने बंदीनि बसवनगुडी लालबाग मन हत्र इवरु प्रति वर्ष वरमहालक्ष्मी अंद्रे एरडु कण्णु नोडोके साकागोदिल्ल अष्टु विभ्रजणेयिंद इवरु वरमहालक्ष्मी आचरणे माड्तारे ई वर्ष याव थीम इट्कोंडु माडिदारे बन्नि ओंदु झलक नोडकोंडु बरोण ಚಾನೆಲ್ನ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಮನೆಗಳಲ್ಲಿ ವರಮಹಾಲಕ್ಷ್ಮಿಯ ಭರ್ಜರಿ ಅಲಂಕಾರ. ಬಸವನಗುಡಿಯ ಗಿರೀಶ್ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ. ಕಳೆದ ವರ್ಷ ಲಕ್ಷ್ಮೀ ವೆಂಕಟೇಶ್ವರ ಥೀಮ್ನಲ್ಲಿ ಅಲಂಕಾರ ಮಾಡಲಾಗಿತ್ತು. ಸರ್, ಈ ಸಲ ಗಜಲಕ್ಷ್ಮಿ ಅಲಂಕಾರ ನಾನು ಮಾಡಿದ್ದೀನಿ. ಹೋದ ವರ್ಷ ನಾನು ತಿರುಪತಿ ಕಾನ್ಸೆಪ್ಟ್ ತೊಗೊಂಡಿದ್ದೆ, ಈ ವರ್ಷ ಗಜಲಕ್ಷ್ಮಿ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಆಸೆ. ಐ ಮೀನ್ ಅಷ್ಟಲಕ್ಷ್ಮಿ ಅವತಾರದಲ್ಲಿ ನೋಡಬೇಕು ಅಂತ. ಈ ವರ್ಷ ಗಜಲಕ್ಷ್ಮಿ ಅಲಂಕಾರ ಮಾಡಿ ಖುಷಿ ಪಡ್ತಾ ಇದ್ದೀವಿ. ಒಂದೊಂದ್ಸಲ ಗ್ರ್ಯಾಂಡಾಗಿರುತ್ತೆ. ಈ ಸಲ ಕಾನ್ಸೆಪ್ಟ್ ತುಂಬ ಸೆಟ್ಟು, ಅಮ್ಮನಿಗೆ ಯಾವ ಥರ ಬೇಕೋ ಆ ಥರ ಹಾಕಿದ್ದೀವಿ. ಸರ್, ಈ ವರ್ಷ ಒಂದು ಖುಷಿ ವಿಚಾರ ಅಂತೇಳಿದ್ರೆ ಚಂದ್ರಯಾನ 3 ಸಕ್ಸಸ್ ಆಗಿದೆ. ಅದಕ್ಕೆ ಎಲ್ಲರೂ ನಮ್ಮ ವಿಶ್ವ ಎಲ್ಲ ಖುಷಿ ಪಡುವಂಥ ವಿಚಾರ. ಅದಕ್ಕೆ ನಾವು ಎಲ್ಲದ ಇಸ್ರೋ ಅವ್ರಿಗೆ ಒಂದು ಕಂಗ್ರ್ಯಾಟ್ಸ್ ಅಂತ ಹೇಳ್ತೀನಿ. ಮತ್ತು ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೆಲ್ಲರಿಗೂ. ಲೋಕ ಸರ್ವ ಸುಖಿನ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಏನಂದರೆ ನಮಗೆ ವರ್ಷ ವರ್ಷ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಅಮ್ಮನವ್ರನ್ನ ನೋಡಬೇಕು ಅಂತ ಒಂದು ಖುಷಿ ಇದೆ. ಅದಕ್ಕೆ ಈ ಸರಿ ನಮ್ಮ ಮಗ ಅವರು ಗಜಲಕ್ಷ್ಮಿ ಆ ಥರ ಮಾಡಬೇಕು ಅಂತ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಹೋದ ವರ್ಷ ತಿರುಪತಿ ಥೀಮಲ್ಲಿ ಮಾಡಿದ್ವಿ, ಈ ಸರಿ ಗಜಲಕ್ಷ್ಮಿದು ಮಾಡಿದ್ದೀವಿ. ಮತ್ತು ಮುಂದಿನ ವರ್ಷ ಎಲ್ಲ ತಾಯಿ ನಮ್ಗೆ ಶಕ್ತಿ ಕೊಟ್ಟರೆ ಇನ್ನೂ ಮುಂದಿನ ವರ್ಷ ಇನ್ನೂ ಮಾಡಬೇಕು ಅಂತ ಖುಷಿ ಬೀಳ್ತೀವಿ. ಎಲ್ಲ ತಾಯಿ ಕೈಯಲ್ಲಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಈ ಸರಿ ವರಮಹಾಲಕ್ಷ್ಮಿ ಹಬ್ಬನ ಗಜಲಕ್ಷ್ಮಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಪ್ರತಿ ವರ್ಷ ಒಂದೊಂದು ಥರ ಮಾಡ್ತೀವಿ. ಈ ವರ್ಷನೂ ಮಾಡಬೇಕು ಅಂತಂದ್ಬಿಟ್ಟು ಮಾಡಿದ್ದೀವಿ ಗಜಲಕ್ಷ್ಮಿ ಕಾನ್ಸೆಪ್ಟ್ ಇಟ್ಕೊಂಡು. ಅಂದರೆ ಹೋದ ಸತಿಗಿಂತ ಈ ಸರಿ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಇಲ್ಲ, ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನಮಗೆ. ಹೇಗಿತ್ತು ಶಾಪಿಂಗ್ ಎಲ್ಲ? ಹಾಂ, ಚೆನ್ನಾಗಿತ್ತು. ಒಂದು ವಾರದಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಎರಡು ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಎರಡು ದಿನದಿಂದ ಮನೆಯವರೆಲ್ಲ ಸೇರಿಕೊಂಡು, ಮಕ್ಕಳು ಯಜಮಾನರೆಲ್ಲ ಸೇರಿಕೊಂಡು ರೆಡಿ ಮಾಡಿದ್ವಿ. ಎಲ್ಲೆಲ್ಲೂ ಅಲಂಕಾರ, ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕು, ಕೈ ಮುಗಿದು ಆ ತಾಯಿಯ ಪಾದಕ್ಕೆ ಶರಣಾಗಬೇಕು ಅನಿಸುವ ವಾತಾವರಣ, ಉಸಿರು ಉಸಿರಲ್ಲಿ ಭಕ್ತಿಯ ಭಾವ, ತಾಯಿಯೇ ಕಷ್ಟ ನೀಗಿಸಿ ಎಲ್ಲರಿಗೂ ಒಳ್ಳೆಯದು ಮಾಡು ಅನ್ನೋ ಬೇಡಿಕೆ ಆ ವರಮಹಾಲಕ್ಷ್ಮಿಗೆ ತಲುಪಿರಬೇಕು. ಹಾಗಿತ್ತು ಬೆಂಗಳೂರಿನಲ್ಲಿನ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ. ನೋಡಿದ್ರಲ್ಲ ಗಿರೀಶ್ ಅವ್ರ ಮನೆಗೆ ಯಾವ ಥರ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡಿದ್ರು ಅಂತ. ಇದೇ ಥರ ಒಳ್ಳೆ ಕಂಟೆಂಟ್ ಜೊತೆ ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ. ನೋಡ್ತಾ ಇರಿ ಸವಾರಿ ಟಿವಿ. ನಮಸ್ಕಾರ.